ಒಂಥರ ಸ್ಪೈಸಿ ಆಗಿರುತ್ತೆ ಅಂದ್ಕೊಂಬಂದೆ. ಅದು ನೋಡ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ಅಲ್ಲಿ ಇಲ್ಲಿ ಅವ್ರು ಹಾಕಿರೋ ಫೋಟೋನು ಹಂಗೆ ಇದೆ. ಒಂದು ಮಾಂಸ ಬಾರು, ಮಾಂಸ ಬಾರು ಸಾಸ್ ಕೊಟ್ಟಿದ್ದಾರಲ್ಲ ಸಟಾಯಿ ಸಾಸ್ ಅಂತಾರಂತೆ, ಅದರಲ್ಲಿ ತಿನ್ಬಿಡೋಣ ಹಚ್ಕೊಂಡು. ಅಯ್ಯೋ ತರಿ ತರಿಯಾಗಿ ರುಬ್ಬಿರೋದು, ಏನೋ ದಪ್ಪ 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 ಇದೆ, ಏನು ಅಂತ ಗೊತ್ತಿಲ್ಲ. ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಚೈನಾ ಟೌನ್ಗೆ ಬಂದಿದ್ದೀವಿ, ಸಿಂಗಾಪುರಲ್ಲಿ. ಸೊ ಚೈನಾ ಟೌನ್ ಕಾಂಪ್ಲೆಕ್ಸಲ್ಲಿ ಇದ್ದೀವಿ. ಸೊ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅವಾಗ ಗೊತ್ತಾಗುತ್ತೆ ಎಲ್ಲಿದ್ದೀವಿ ಅಂತ. ಸೊ ಇಲ್ಲಿ ಒಂದು ಡಿಶ್ಶು ನಾವು ಬಂದು ಒಂದಿನ ಆಯಿತು ಸಿಂಗಾಪುರ್ಗೆ, ನಿನ್ನೆ ಬಂದಿದ್ದ ದಿನಾನೇ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ವಿ ಈ ಡಿಶ್ನ ಸಾಯಂಕಾಲ ಬಂದು. ಬಟ್ ಏಳು ಗಂಟೆಗೆ ಬಂದಾಗ ನಾವು ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ಐದು ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತಂತೆ ಅದು. ಸೊ ಸಿಂಗಾಪುರ್ಗೆ ಬಂದಾಗ ಅಲ್ಲಿನ ಒಂದು ಮೇಯ್ನು ಡಿಶ್ಶು ಸಟಾಯಿ ತಿನ್ನಬೇಕು ಅಂತ. ಸೊ ಸಟಾಯಿ ಬಂದುಬಿಟ್ಟು ಸೇಮ್ ಇದು ಏನದು ಸಿಂಗಾಪುರ್ದು ಚಾಕ್ನ ಅಂತ ಕರಿಬೋದು. ಸೊ ಗ್ರಿಲ್ಡ್ ಮೀಟು, ಸೊ ಎಲ್ಲ ಥರ ಮೀಟ್ ಸಿಗುತ್ತೆ, ಪೋರ್ಕು, ಚಿಕನ್ನು ಮತ್ತು ಮಟನ್ನು. ಅದನ್ನು ಚುಚ್ಚಿಬಿಟ್ಟು ಕಡ್ಡಿಗಳಲ್ಲಿ ಸುಟ್ಟಿ ಕೊಡ್ತಾರೆ, ಅದೊಂಥರ ಸಪ್ರೇಟ್ ಸಾಸ್ ಎಲ್ಲ ಹಾಕ್ಬಿಟ್ಟು. ಇದು ಡಿಶ್ನ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಇಂಡೋನೇಷ್ಯನ್ ಡಿಶ್ಶು ಸಿಂಗಾಪುರಲ್ಲೂ ಸಿಗುತ್ತೆ, ಮಲೇಷ್ಯಾದಲ್ಲೂ ಸಿಗುತ್ತೆ. ಸೊ ಮೂರು ಕಡೆಯೂ ಇದನ್ನು ಅವರ ಕ್ಯುಸಿನ್ ಅಂತಲೇ ಮಾಡ್ತಾರೆ. ಸೊ ಇಲ್ಲಿ ಬಂದು ಒಂದು ಮೇಯ್ನ್ ಅಂಗಡಿ ಇದೆ, ಅದಕ್ಕೆ 168 ಸಟಾಯಿ ಅಂತ. ಇದೊಂದು ಇಲ್ಲೊಂದೇ ಸಿಗೋದು ಅದು ಈ ಕಾಂಪ್ಲೆಕ್ಸಲ್ಲಿ, ಇದೊಂದೇ ಕಡೆ ಸಿಗೋದು. ಇಲ್ಲಾಂದರೆ ಒಂದು ಎರಡು ಮೂರು ಏರಿಯಾ ಬಿಟ್ಟು ಹೋಗಬೇಕು, ಅಲ್ಲಿ ಸಿಗೋದು. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಅದನ್ನೆಲ್ಲ ಶೂಟ್ ಮಾಡಿಕೊಂಡು ತಿನ್ನೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ ಮಸಾಲ, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಇನ್ನೂ ಸ್ವಸ್ತಿಕ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಆ ಬಂಗಾರದಂಗಿರುತ್ತೆ. ಈಗ ತುಂಬ ಲೇಟ್ ಮಾಡಿದಿರಾ, ಹೋಗ್ಬಿಡೋಣ. ಸೊ ಫಸ್ಟು ಸಿಂಗಾಪುರ್ ಬಂದಿದ ತಕ್ಷಣ ಇದನ್ನು ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಿನ್ನೆ ಸಿಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. ಸೊ ಶುರು ಮಾಡೋಣ. ಸಟಾಯಿ, ಸಟಾಯಿ ಬಂದುಬಿಟ್ಟು ಸಿಂಪಲಾಗಿ ಹೇಳಬೇಕು ಅಂದರೆ ಬಾರ್ಬಿಕ್ಯೂ ಅಂತಲೇ ಹೇಳ್ಬೋದು, ಅಥವಾ ಚಾಕ್ನ ಅಂತ ಹೇಳ್ಬೋದು, ಅಥವಾ ಗ್ರಿಲ್ಡ್ ಮೀಟ್ ಅಂತ. ಅಂದರೆ ಏನು ಮೀಟ್ ಇದೆ ಇಲ್ಲಿ? ನಾನು ಆ್ಯಕ್ಚುಲಿ ರಿಸರ್ಚ್ ಮಾಡಿಲ್ಲ, ಇನ್ನೂ ಗೊತ್ತಿಲ್ಲ ಏನಂತ. ಇದರಲ್ಲಿ ಬರೋದು ಮೂರು ಮೀಟ್ ಇದ್ರು ಕೊಡೋದು, ಮಟನ್ನು ಚಿಕನ್ನು ಪೋರ್ಕು. ಮಟನ್ ಚಿಕನ್ ಇಲ್ಲೇ ಅಷ್ಟೇ, ಇಲ್ಲಿ ಅವಾಗಿನ ಅರ್ಸ ಹಿಂದೆಯಿಂದ ಬೌಬೌ ಅಂತಿದ್ದ, ಅದಕ್ಕೆ ಎಲ್ಲ ಇಲ್ಲ ತಿನ್ನಲ್ಲ ನಾವು. ಸೊ ಇಲ್ಲಿ ಬಂದಾಗ ಮಟನ್ನು ಇಲ್ಲ ಅಂತ ಹೇಳಿದ್ರು, ಸ್ಟಾಪ್ ಆಗಿದೆ ಅಂತ. ಬಟ್ ಸಿಕ್ಕಿದೆ ಎರಡು ಐಟಮು, ಚಿಕನ್ನು, ಪೋರ್ಕ್ ಇದೆ. ಆಮೇಲೆ ಇನ್ನೊಂದು ಏನಂದರೆ ಮಿನಿಮಮ್ 10 ಪೀಸಸ್ ತೊಗೊಬೇಕು ಇವ್ರ ಹತ್ರ, 70 ಸೆನ್ಸು ಒಂದು ಕಡ್ಡಿಗೆ. ಇದರ ಒಂದು ಕಡ್ಡಿಗೆ 70 ಸೆನ್ಸು. ಸೊ ಮೂರು ನಾಲ್ಕು ಪೀಸು ಚಿಕ್ಕ ಚಿಕ್ಕವು ಇರ್ತವೆ, ಅದಕ್ಕೆ ನಾವು ಇದೈದು ಅದೈದು ತೊಗೊಂಡಿದ್ವಿ. ಆ ಥರನೂ ತೊಗೊಬೋದು ಕಾಂಬಿನೇಷನಲ್ಲಿ. ಸೊ ನಾವು ಚಿಕನ್ 5, ಪೋರ್ಕ್ 5 ತೊಗೊಂಡಿದ್ವಿ. ಆಮೇಲೆ ಒಂದು ಸಾಸ್ ಜೊತೆಗೆ ಸರ್ವ್ ಮಾಡ್ತಾರೆ, ಸಟಾಯಿ ಸಾಸ್ ಅಂತಾರೆ, ಇಲ್ಲ ಸಟೆ ಅಂತಾರೆ. ಇದು ಸಟೆ ಅಂತಾರೆ, ಸಟಾಯಿ ಅಂತಾರೆ. ಇಂಡೋನೇಷ್ಯಾ, ಸಿಂಗಾಪುರು, ಮಲೇಷ್ಯಾ ಅಥೆಂಟಿಕ್ ಡಿಶ್ಶು. ಓಕೆ, ಜಸ್ಟ್ ಗ್ರಿಲ್ಡ್ ಮೀಟ್ ಅಷ್ಟೇ, ಸುಟ್ಟಿಗೆ ಒಂದೇ ಥರ ಕಾಣಿಸ್ತಿದೆ. ಅದು ಮಸಾಲೆ ಸೇಮು, ಎರಡಕ್ಕೂ ಅದೇ ಸೀಸನಿಂಗ್ ಮಾಡೋ ಸೇಮು. ಫಸ್ಟು ಚಿಕನ್ ತಿನ್ನೋಣ, ಪೋರ್ಕ್ ತಿನ್ನೋಣ. ನಾನು ತಿಂತೀನಿ, ಯಾವ್ದಂತ ಆಮೇಲೆ ಹೇಳ್ತೀನಿ ನೋಡೋಣ. ನಿಮ್ಮ ಜೊತೆ ಸೇರ್ಕೊಂಡು ಜಡ್ಜ್ ಮಾಡೋಕ್ಕಾಗುತ್ತೆ ಅಂತ. ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನು ಅಂತ. ವಿತೌಟ್ ಸಾಸ್ ಫಸ್ಟು. ಹಾಂ, ನೀನೇನು ಎತ್ಕೊಂಡಿದ್ಯಾ, ನಾನು ಅದೇ ಎತ್ಕೊತೀನಿ. ಇವಾಗ ಒಂದೇ ಮೀಟ್ ಟ್ರೈ ಮಾಡ್ತಾ ಇದ್ದೀವಿ ಇಬ್ಬರು. ಏನು ಮೀಟ್ ಅಂತ ಗೊತ್ತಾಯ್ತು ನೋಡಿದ ತಕ್ಷಣ? ಪೋರ್ಕ್ ಇದು. ಯಾಕೆ ಹೇಳಿ, ಮಧ್ಯ ಒಂದು ಮಾಂಸ ಬಾರು, ಮಾಂಸ ಬಾರು ಹಂಗಿಟ್ಟವನ್ನೇ, ಒಂದು ಬಾರ್ ಪೀಸ್ ಇಟ್ಟವನ್ನೆ ಫ್ಯಾಟು, ಅದಕ್ಕೋಸ್ಕರ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಚೇರ್ಸ್. ಸ್ವೀಟ್ ಚಾಕಣ, ಸ್ವೀಟ್ ಸ್ವೀಟ್ ಚಾಕಣ. ಸ್ವೀಟ್ ಸಾಸ್ ಏನು ಹಾಕೋಣೆ, ಸ್ವೀಟ್ ಸಾಸ್ ಹಾಕಿರೋದ್ರಿಂದ ಸ್ವೀಟ್ ಸ್ವೀಟಾಗಿ ಇದೆ ಫುಲ್ಲು, ಒಂಚೂರು ಖಾರ ಇಲ್ಲ. ಬಟ್ ಲಾಸ್ಟಲ್ಲಿ ಏನೋ ಒಂದು ಎಫೆಕ್ಟ್ ಬಂತು, ಸ್ಮೆಲ್ ಚೆನ್ನಾಗಿದೆ ಅದು. ಲಾಸ್ಟ್ ಸ್ವಲ್ಪ ಟೇಸ್ಟ್ ಬಂದು. ಏನೋ ಸ್ಪೈಸ್ ಅದೇ, ಏನು ಗೊತ್ತಿಲ್ಲ ಸ್ಪೈಸ್ ಅದು, ಏನು ಸ್ಪೈಸ್ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಅಂದರೆ ನಾರ್ಮಲಾಗಿ ನಾವು ಚಕ್ಕೆ, ಲವಂಗ, ಜೀರಿಗೆ ಪೌಡ್ರು, ಅವು ಎಲ್ಲ ಹಾಕ್ಬಿಡೋದು, ಪೆಪ್ಪರ್ ಪೌಡ್ರು. ಬಟ್ ಇವ್ರು ಏನು ಹಾಕಿದಾರೋ ಗೊತ್ತಿಲ್ಲ. ಬಟ್ ಜಾಸ್ತಿ ಸ್ವೀಟೇ ಡಾಮಿನೇಟ್ ಮಾಡ್ತಾರೋದು, ನಾವೇ ಹೆಚ್ಚಾಗಿದ್ದ ತಕ್ಷಣ ಸಿಹಿ ಸ್ಪ್ರೆಡ್ ಆಗ್ಬಿಡುತ್ತೆ. ಬಟ್ ಚೆನ್ನಾಗಿದೆ, ಆರಾಮಾಗಿ ಇದನ್ನು ಎಷ್ಟು ಕಡ್ಡಿ ಇದ್ರೂ ತಿನ್ಬಿಡ್ತೀವಿ. ಸೊ ಪಕ್ಕದಲ್ಲಿ ಜ್ಯೂಸ್ ಇತ್ತು, ಯಾವ ಇಲ್ಲಿ ಬಿಯರ್ ಇತ್ತು, ಇಲ್ಲೆಲ್ಲ ಬಿಯರ್ ಕುಡ್ಕೊಂಡು ತಿಂತಾಯಿದ್ದಾರೆ. ಸೊ ಇತ್ತು ಅಂದರೆ ಪಕ್ಕದಲ್ಲಿ ಕುಡ್ಕೊಂಡು ಇದನ್ನು ಆರಾಮಾಗಿ ಟೈಮ್ ಪಾಸು ಅವರ್ಗಡಲೇ ತಿನ್ಕೊಂಡು. ಲಾಸ್ಟಲ್ಲಿ ಬರ್ತಿರೋದು ಹೇಳಲಿಲ್ಲ,
ಎಳ್ಳು ಹಾಕಿಲ್ಲ, ಎಳ್ಳು ಅಥವಾ ಏನೋ ನಟ್ಟಿ ಅದು ಬೆಸ್ತರ ಇದೆ. ಸೊ ಸೂಪರಾಗಿ ಬೆಂದೋಗಿದೆ. ನಿಮ್ಗೆ ಇದು ಪೋರ್ಕ್ ಡಿಫ್ರೆಂಟು, ನಮ್ಮ ಸ್ಟೈಲ್ ಥರ ತಿಂದು ತಿಂದು ನಮಗೆ ಪೋರ್ಕ್ ಸ್ಟೈಲ್ ತಿಂದು ಖಾರ ಸ್ಪೈಸಿ ಅಭ್ಯಾಸ. ಇದು ಸ್ವೀಟ್ ಆಗಿರೋ ಪೋರ್ಕು ಒಂಥರ ಚೆನ್ನಾಗಿದೆ. ಅದೆ ನಿಮಗೆ ಆರಾಮಾಗಿ ತಿನ್ನೋದು. ಸೌತೆಕಾಯಿ ಈರುಳ್ಳಿ ಕೊಟ್ಟವ್ರ ಪಕ್ಕದಲ್ಲಿ ಬಾಯಿ ರಿಸೆಟ್ ಮಾಡೋಕೆ. ನೆಕ್ಸ್ಟ್ ಏನು ಟೇಸ್ಟ್ ಚೇಂಜ್ ಮಾಡೋದಕ್ಕೆ ನಿಮಗೆ ಎಲ್ಲ ಒಂದೇ ಮಸಾಲ ವಿತ್ ಸಾಸ್ ಇದೆಯಲ್ಲ. ಈಗ ಸಾಸ್ ಜೊತೆ ತಿನ್ನೋಣ, ಪೋರ್ಕ್ನೆ ತಿನ್ನೋಣ, ಇಲ್ಲಾಂದ್ರೆ ಚಿಕನ್ ಹೋಗೋಣ? ಪೋರ್ಕ್ ತಿನ್ನೋಣ. ಪೋರ್ಕ್ ತಿನ್ಬಿಡೋಣ. ಎಕ್ಕೋ ಚೆನ್ನಾಗಿದೆ, ಚೆನ್ನಾಗಿದೆ. ಅರ್ಶಿಂಗೆ ಎರಡು ಪೀಸ್ ಇದೆಯಾ? ಒಂದು ಇರಬೇಕು ಅನ್ಕೊತೀನಿ. ಓಕೆ, ಸಾಸ್ ಕೊಟ್ಟಿದ್ದಾರಲ್ಲ ಸಟಾಯಿ ಸಾಸ್ ಅಂತಾರಂತೆ, ಅದರಲ್ಲಿ ತಿನ್ಬಿಡೋಣ ಹಚ್ಕೊಂಡು. ಅಯ್ಯೋ ತರಿ ತರಿಯಾಗಿ ರುಬ್ಬಿರೋದು, ಏನೋ ದಪ್ಪ 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 ಇದೆ, ಏನು ಅಂತ ಗೊತ್ತಿಲ್ಲ. ಕಡೆಬೀಜ, ಕಡೆಬೀಜ ರುಬ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಒಂದು ದಪ್ಪ ದಪ್ಪ ಪೀನಟ್ ಸಾಸ್. ವಿರಾಡ ಏನು ಅಂತ ನಮಗೆ ಕಡುಬು ಸ್ಮೆಲ್ ಬರ್ತಿದೆ. ಕಡುಬು ಸ್ಮೆಲ್ ಅದೇ ಇದು ಹಾಕಿರ್ತಾರಲ್ಲ ಗ್ರೈಂಡ್ ಮಾಡಿ ಕಡುಬು ಕಡಲೆಕಾಯಿ ಬೀಜ ಪುಡಿ, ಇದೆಲ್ಲ ಸೇಮ್ ಕಡಲೆಕಾಯಿ ಬೀಜನೇ. ಆ ಪುಡಿ ಪುಡಿ ತರಿ ತರಿಯಾಗಿರುತ್ತೆ, ಫುಲ್ ಫೈನ್ ಪೇಸ್ಟ್ ಪೀನಟ್ ಸಾಸ್ ಬರುತ್ತಲ್ಲ ಪೀನಟ್ ಬಟರ್ ಏನೋ ಆ ಥರ ಇರಲ್ಲ ಇದು, ಬಾಯಿಗೆ ಸಿಗುತ್ತೆ ಕಡಲೆಕಾಯಿ ಬೀಜಗಳೆಲ್ಲ. ಸೊ ಅದು ಕೂಡ ಸ್ವೀಟಾಗಿ ಇದೆ, ಖಾರ ಇಲ್ಲ. ಇದು ಖಾರವಾದ ಡಿಶ್ ಅಲ್ಲ, ನಾನು ಅಂದ್ಕೊಂಡಿದ್ದು ಏನು ಗೊತ್ತಾ ಇದು ಒಂಥರ ಸ್ಪೈಸಿ ಆಗಿರುತ್ತೆ ಅಂದ್ಕೊಂಡು ಬಂದೆ. ಅದು ನೋಡಿಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ಅಲ್ಲಿ ಇಲ್ಲಿ ಹೊರಾಕಿರೋ ಫೋಟೋನು ಹಂಗೆ ಇದೆ, ಡಾರ್ಕ್ ಕಲರು, ಬಟ್ ಇಲ್ಲಿ ಲೈಟ್ ಕಲರ್ ಇದೆ ಮಸಾಲೆ. ಒಂದು ಸ್ವೀಟ್ ಆದ ಬಾರ್ಬಿಕ್ಯೂ ಫಸ್ಟ್ ಟೈಮ್ ತಿಂತಾರೆ ಲೈಫಲ್ಲಿ, ಬಟ್ ಚೆನ್ನಾಗಿದೆ, ಸೂಪರಾಗಿದೆ. ಬಂದಾಗ ಮಸ್ಟ್ ಟ್ರೈ, ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ನೆಕ್ಸ್ಟು ತುಂಬ ಜನರ ಫೇವ್ರೇಟು, ಪ್ರಪಂಚದಲ್ಲಿ ಜಾಸ್ತಿ ಸೇಲ್ ಆಗೋ ಮೀಟು ಒಂದು ಬಿಟ್ಟೆ. ನೆಕ್ಸ್ಟು ಚಿಕನ್, ಎಲ್ಲ ಪುಟ್ ಪುಟಾಣಿ ಪೀಸು, ಇವೆಲ್ಲ ನಮ್ಗೆ ಒಂದು ದೌಡಿಗೂ ಸಲಲ್ಲ. ಇದೇ ಸ್ವೀಟ್ ಕಮ್ಮಿ ಇಲ್ವಾ? ಮತ್ತೆ ಎರಡು ಒಂದೇ ಥರ ಅನ್ಸುತ್ತೆ ಆಲ್ಮೋಸ್ಟ್. ಇದು ಕೂಡ ಚೂವಿ ಅಷ್ಟೊಂದು ರಬ್ಬರ್ ಇಲ್ಲ, ರಬ್ಬರ್ ಯಾವುದೂ ಇಲ್ಲ ಇಲ್ಲಿ. ಅದು ಬಟ್ಟು ಪೋರ್ಕು ಸ್ವಲ್ಪ ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ರಬ್ಬರ್ ಥರ ಬಂದ್ಬಿಡುತ್ತೆ, ಚೆನ್ನಾಗಿ ಬೇಯಿಸೋರೆ ಅಷ್ಟೊಂದು ಡಿಫ್ರೆನ್ಸ್ ಕೊಟ್ಟಲ್ಲ ಚಿಕನ್ ತಿಂದಂಗೆ ಅನಿಸುತ್ತೆ. ಇದೊಂದು ಸ್ವಲ್ಪ ಸಿಹಿ ಅಂಶ ಕಮ್ಮಿ ಇದೆ ಅಂದರೆ ನಾನು ಸಾಸ್ಗೂ ಹಚ್ಚಿಲ್ಲ ಹಂಗೆ ತಿಂತಿರೋದು. ಪೋರ್ಕ್ ತಿಂದಾಗ ಜಾಸ್ತಿ ಸಿಹಿ ಇತ್ತು, ಆ ಕೋಟಿಂಗ್ ಏನೋ ಹೆಚ್ಚು ಕಮ್ಮಿ ಆಗಿತ್ತು. ಚಿಕನ್ ಚೆನ್ನಾಗಿದೆ, ಚೆನ್ನಾಗಿದೆ ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ. ನೀವು ಆರಾಮಾಗಿ ಟ್ರೈ ಮಾಡಿ, ಚಿಕನ್ದು ಚಾಲು ಇಷ್ಟ ಇರುತ್ತೆ. ತಿನ್ನಿ ಸ್ವಲ್ಪ ಸಪ್ಪೇನೆ ಅನಿಸ್ತದೆ, ಅದು ಸಖತ್ತು ಸ್ವೀಟ್ ಇತ್ತು, ಜಾಸ್ತಿ ಸ್ವೀಟ್ ಇತ್ತು. ಬಟ್ ಇದನ್ನ ಇವಾಗ ಸಾಸ್ ಜೊತೆ ಜಾಸ್ತಿ ಹಚ್ಕೊಂಡು ಡಿಪ್ ಮಾಡಿ ತಿನ್ಬೇಕನ್ಸ್ತದೆ ನನಗೆ. ಆಮೇಲೆ ಇನ್ನೊಂದೇನಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಇನ್ನೊಂದು ಚಾರ್ಡ್ ಎಫೆಕ್ಟು, ಸುಟ್ಟಿರೋದಲ್ಲ ಗ್ರಿಲ್ಡು, ಸ್ಮೋಕಿ ಫ್ಲೇವರ್ ಬೇಕಾಗಿತ್ತು. ಬಟ್ ಅದು ಕಮ್ಮಿ ಇದೆ, ಲೈಟಾಗಿ ಅಷ್ಟೇ ಬರ್ನ್ ಆಗಿರೋದು, ಲೈಟಾಗೆ ಅಷ್ಟೊಂದು ನಮಗೆ ಸಿಗಲ್ಲ. ಈ ವೈಟ್ಸ್ ಇದು ಈ ಸಿಹಿ ಸಾಸು ಡಾಮಿನೇಟ್ ಮಾಡ್ತಾ ಇದೆ ಅವ್ರು ಹಾಕಿರೋ ಸೀಸನಿಂಗು, ಆ ಚಾರ್ಡ್ ಎಫೆಕ್ಟ್ ಬರ್ತಾ ಇಲ್ಲ. ಆ್ಯಕ್ಚುಲಿ ಪೋರ್ಕಲ್ಲಿ ಸ್ವಲ್ಪ ಸುಟ್ಟಿರೋದು ಕಾಣಿಸಿದೆ, ಬಟ್ ಅದೆಷ್ಟು ಎಫೆಕ್ಟ್ ಬಂದಿಲ್ಲ. ಎಫೆಕ್ಟ್ ಬರುತ್ತೆ ತಿಂದಾಗ. ಚಿಕನ್ ಅಂತೂ ಫುಲ್ ಜ್ಯೂಸಿ ಜ್ಯೂಸಿ ಆಗಿ ಸ್ಟಿಕ್ಸ್ ಇದೆ. ಇದು ಈರುಳ್ಳಿ ಮಧ್ಯ ಒಂದು ಈ ಚೆನ್ನಾಗಿ ಮಜಾ ಕೊಡ್ತದೆ. ಮತ್ತು ಒಳ್ಳೆ ಡಿಶ್ಶು, ಬಂದಾಗ ಮಿಸ್ ಮಾಡಿದ್ರೆ ಚೈನಾಟೌನ್ ಬಂದಾಗ ಇಲ್ಲಿ ಒಂದು ವಿಸಿಟ್ ಹಾಕ್ಬಿಟ್ಟಿದ್ದೀನಿ ನಾನು ತಿನ್ನಿ. ಸೊ ಇಲ್ಲೂ ಈ ಕಾಂಪ್ಲೆಕ್ಸಲ್ಲಿ ಇದೊಂದೇ ಅನಿಸುತ್ತೆ ಇರೋದು ಸ್ಟಾಲು, ಇದು ಬಿಟ್ಟರೆ ಇನ್ನೊಂದೆಲ್ಲ ಇರಬೇಕು. ಇಲ್ಲಾಂದರೆ ಬೇರೆ ಊರಿಗೆ ಅಂದರೆ ಬೇರೆ ಸ್ಟಾಪ್ ಹೋಗಬೇಕು ಬೇರೆ ಏರಿಯಾಗೆ. ಇದು ಫೇಮಸ್ ತುಂಬ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬಂದು ವೀಡಿಯೋ ಮಾಡಿದ್ದಾರೆ. ಆಮೇಲೆ ತುಂಬ ದೊಡ್ಡ ದೊಡ್ಡ ಬ್ಲಾಗ್ಸಲ್ಲೆಲ್ಲ ಇದು ಇದನ್ನು ಫೀಚರ್ ಮಾಡಿದ್ದಾರೆ, ಬ್ಲಾಗರ್ಸ್ಗಳು ಎಲ್ಲನೂ. ಸೊ ಇಲ್ಲಿ ಆರಾಮಾಗಿ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಹೇಳೋದಲ್ಲ ಒಂದು ರಾಶಿ ತಿನ್ಬೋದು, ಒಂದು ಕಡ್ಡಿ ಯಾವ ಮೂಲೆಗೂ ಸಾಲಲ್ಲ ನಮಗೆಲ್ಲ, ಒಂದು ದೌಡೆಗೂ ಸಾಲಲ್ಲ. 10 ಪೀಸ್ ಮಿನಿಮಮ್, ಒಂದು 10 ಪೀಸ್ ತೊಗೊಬೇಕು. ಇದಕ್ಕೆ $7 ಆಯಿತು, $7 ಏನೋ ಅಷ್ಟ. ಸೊ ಇದು $10 $7 ಆಯಿತು. ಸೊ $7 ಸೊ ಕನ್ವರ್ಷನ್ ಬಂದ್ಬಿಟ್ಟು ಸುಮಾರು ₹400 ಏನೋ ಇರುತ್ತೆ. ಎಕ್ಸಾಕ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಇಲ್ಲ ಅರ್ಷಂಗೆ ಟೈಮ್ ಇತ್ತು ತುಂಬ ಎಡಿಟಿಂಗಲ್ಲಿ, ಅಂದರೆ ಡಿಸ್ಪ್ಲೇನಲ್ಲೇ ಮೆನ್ಷನ್ ಮಾಡ್ತಾನೆ ಆನಿಮೇಷನ್ನು. ಅದು ಈ ನಡುವೆ ಮಾಡ್ತಾಲ್ಲ ಯಾಕಂದರೆ ತುಂಬ ಕೆಲಸ ಇರೋದ್ರಿಂದ ಒಂದೊಂದು ಡಿಶ್ ಮಧ್ಯೆ ನಮಗೆ ಪಾಪ್ ಆಗೋದು ಗೊತ್ತಾ ಸ್ಕ್ರೀನಲ್ಲಿ ರೇಟು, ಅದು ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಆನಿಮೇಷನ್, ಅದು ಟೈಮ್ ತೊಗೊಂಡಿದೆ ಜಾಸ್ತಿ ಅಂತ ಎಡಿಟಿಂಗಲ್ಲಿ. ಸೊ ಆದರೆ ಅವ್ನು ಟೈಮ್ ಇದ್ದರೆ ಮಾಡ್ತಾನೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ ಕನ್ವರ್ಷನ್ ರೇಟ್ ಎಲ್ಲನೂ. ಮಿಸ್ ಮಾಡಿದ್ರೆ ಸ್ಪಾಟ್ ಇಲ್ಲೊಂದು ವಿಸಿಟ್ ಹಾಕಬೇಕು ಏನಷ್ಟೇ ನಿಮಗೆ. ಬಟ್ ಪ್ರೋಟಿಪ್, ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಚಿಚ್ಕೊಂಬಿಟ್ಟು. ಸೊ ಈಗ ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಸಣ್ಣ ಬ್ರೇಕ್ ನಂತರ. ಸೊ ನೆಕ್ಸ್ಟು ಕೈಯಲ್ಲಿ ಚಾಪ್ ಸ್ಟಿಕ್ಸ್ ಬಂದಿದೆ, ಪ್ರಾಕ್ಟೀಸ್ ಮಾಡ್ತಾವ್ರೆ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಅಂತ. ಇಲ್ಲಿ ನಮ್ಮ ಭರತ್ ಅವರು ಆ ಕಡೆ ಕೂತ್ಕೊಂಡು ಅವರು ಕೂಡ ಕೋಲಾಟ ಆಡ್ತಾ ಇದ್ದಾರೆ ಬರುತ್ತಾ ಅಂತ.
ತಿನ್ನಲ್ಲ ಎರಡು ನಾನ್ ವೆಜ್ ಇವಾಗ. ಮತ್ತೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಸ್ಟಾಲ್ ಇತ್ತು ಇವ್ರ ಪಕ್ಕನೇ ಆ ಕಡೆ, ಅಲ್ಲಿಂದ ಇನ್ನೊಂದು ಸಿಂಗಾಪುರಿಯನ್ ಡಿಶ್ಶು ಅಥವಾ ಇಂಡೋನೇಷ್ಯನ್ ಡಿಶ್ಶು ಅಂತ ತರಿಸಿದ್ದೀವಿ. ನೋನ್ಯಾ ನೋನ್ಯಾ ಡಂಪ್ಲಿಂಗ್ ನೋನ್ಯಾ ಡಂಪ್ಲಿಂಗ್ ಅಂತ. ಇದು ಬಂದು ರೈಸು ಮತ್ತು ಪೋರ್ಕು ಅದೆಲ್ಲನೂ ಮಿಕ್ಸ್ ಆಗಿರುತ್ತೆ, ಕೋನ್ ಶೇಪಲ್ಲಿ ಇರುತ್ತೆ, ಎಲೆನಲ್ಲಿ ರ್ಯಾಪ್ ಮಾಡಿಬಿಟ್ಟು ಸ್ಟೀಮ್ ಮಾಡಿ ಬೇಯಿಸಿರ್ತಾರೆ. ಸೊ ಮುದ್ದೆ ಥರ ಇರುತ್ತೆ, ಅದಕ್ಕೆ ಸಾಸ್ ಕೇಳ್ತಾರೆ ಆಪ್ಷನಲ್ಲು. ಸ್ವೀಟ್ ಸಾಸ್ ಬೇಕಾ ಸ್ಪೈಸಿ ಬೇಕಾ ಅಂತ ನಾವು ಸ್ಪೈಸಿ ಸಾಸ್ ಹಾಕ್ಕೊಂಡು ತಂದಿದ್ದೀವಿ. ಸೊ ಅದೊಂದು ಡಿಶ್ ತಂದಿದ್ದೀವಿ. ಅದಾದಮೇಲೆ ಇನ್ನೊಂದು ಯಾಮ್ ಕೇಕ್ ಅಂತ ಇತ್ತು. ಸೊ ಅಲ್ಲಿ ನೋಡಿದಾಗ ಅಲ್ಲಿ ಇಟ್ಟಿದ್ರು, ಅದನ್ನು ಕೂಡ ತೊಗೊಂಡಿದ್ದೀವಿ. ಯಾಮ್ ಕೇಕ್ ಅಂದರೆ ಮುಳ್ಳು ಗೆಣಸು ಅಂತಾರೆ ನಮ್ಮ ಕಡೆ, ಒಂದು ರೌಂಡಾಗಿ ಬರುತ್ತೆ ಅನ್ನೋ ಥರ ಗೆಣಸು ಥರ. ಸೊ ಆ ಗೆಣಸಲ್ಲಿ ಮಾಡುವಂಥ ಡಿಶ್ಶು, ಬಟ್ ವೆಜ್ ಅಲ್ಲ, ಅದರಲ್ಲೂ ನಾನ್ ವೆಜ್ ಮಿಕ್ಸ್ ಆಗಿದೆ. ಇದರಲ್ಲಿ ಪೋರ್ಕ್ ಮಿಕ್ಸ್ ಆಗಿದೆ, ಅದರಲ್ಲಿ ಡ್ರೈ ಪ್ರಾನ್ಸ್ ಮಿಕ್ಸ್ ಆಗಿದೆ. ಸೊ ಚೈನೀಸಲ್ಲಿ ಸ್ವಲ್ಪ ವೆಜ್ಜು ಸಿಗೋದು ಕಷ್ಟ ತುಂಬಾ. ಈಗ ಶುರು ಮಾಡೋಣ, ಇದರಲ್ಲಿ ತಿನ್ನಬೇಕು ಫಸ್ಟ್, ಆಗಿಲ್ಲ ಅಂದರೆ ಕೈಲೇ ತಿಂತೀನಿ. ಫಸ್ಟು ನೋನ್ಯಾ ನೋನ್ಯಾ ಡಂಪ್ಲಿಂಗ್ ಅಥವಾ ನೋನ್ಯಾ ಚಾಂಗ್ ಕಟ್ ಮಾಡಿ. ಸೊ ಇದು ಬಿದ್ದೋಗ ಮುಂಚೆ ಬಾಗಿಟ್ಕೊಂಬಿಡೋಣ. ಚೇರ್ಸ್. ಬೆಲ್ಲದನ್ನ ಬೆಲ್ಲ ಹಾಕಿರೋ ಅನ್ನ ಸ್ವೀಟ್ ಬರ್ತಾ ಇದೆ ಅನ್ನೋ ಥರನೇ, ಅದ್ರ ಖಾರ ಸ್ಪೈಸಿ ಸಾಸ್ ತಗೋತಾ ಇದೆ, ಸಿಹಿ ಖಾರ ಮಿಕ್ಸು, ಬಟ್ ಜಾಸ್ತಿ ಸಿಹಿ ಇಲ್ಲ. ಅವರೇ ಸಟಾಯ್ ತಿಂದಿಲ್ಲ, ಅದು ತುಂಬ ಸಿಹಿ ಇತ್ತು, ಇದು ಅಷ್ಟೊಂದು ಸಿಹಿ ಇಲ್ಲ, ಚೆನ್ನಾಗಿದೆ ಬಟ್ ಇಷ್ಟ ಆಯಿತು. ಆಮೇಲೆ ಪೋರ್ಕ್ ಹಾಕಿರೋದ್ರಿಂದ ಪೋರ್ಕ್ ಫ್ಯಾಟ್ ಸಿಕ್ತು. ನೀನು ಮೀಟ್ ಸಿಗ್ತಾ ನಿಮಗೆ? ಇಲ್ಲ ಇಲ್ಲ, ರೈಸೇ ಸಿಕ್ಕಿದೆ. ಬರೀ ರೈಸಾ? ಇಲ್ಲಿ ಪೋರ್ಕ್ ಪೀಸು, ಚಿಕ್ಕ ಚಿಕ್ಕ ಪೀಸಸ್ಸು ಪೋರ್ಕ್ದಿರುತ್ತೆ. ಅವರು ಎಲೆಯಿಂದ ಬಿಚ್ಚಿಬಿಟ್ಟು ಕಟ್ ಮಾಡಿ ಕೊಟ್ಬಿಡ್ತಾರೆ. ಮಾಂಸ ಥರ ಸಿಗಲ್ಲ, ಆ ಫ್ಯಾಟ್ ಇರುತ್ತಲ್ಲ ಪೋರ್ಕ್ ಫ್ಯಾಟು, ಅದು ಮಾತ್ರ ಒಂಥರ ಬಟ್ರಿ ಫೀಲ್ ಕೊಡುತ್ತೆ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಇಷ್ಟ ಆಯಿತು. ಬಟ್ಟು ಆಮೇಲೆ ಫುಲ್ಲು ಸ್ಟಿಕ್ಕಿ ರೈಸು, ಅಂಟಂಟ್ ಥರ ಮುದ್ದೆ, ಫುಲ್ ಮುದ್ದೆ ಮುದ್ದೆ ಥರ ಇರುತ್ತೆ. ನಾವೇ ತುದಿಗೆ ಟಚ್ ಆಗಿದ ತಕ್ಷಣ ಸ್ವಲ್ಪ ಚುರಿ 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 ಇರುತ್ತೆ ಖಾರ, ಚೆನ್ನಾಗಿದೆ, ಡಿಶ್ ಚೆನ್ನಾಗಿದೆ, ಇಷ್ಟ ಆಯ್ತಾ? ಬಟ್ ಅದು ಸ್ವೀಟ್ ಆ್ಯಂಡ್ ಸ್ಪೈಸಿ ಅಂತ ಹೇಳ್ಬೋದು ಸಾಸು. ಸ್ವೀಟ್ ಆ್ಯಂಡ್ ಸ್ಪೈಸಿನೇ, ಬಟ್ ಇದ್ರದ್ದು ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಇದರ ಡಿಶ್ದು. ನೋಡಿ ಇಲ್ಲಿ ಮೀಟ್ ಇಲ್ಲಿ ಸಿಕ್ತು. ಜಾಸ್ತಿ ಹಾಕಿಲ್ಲ ಪೋರ್ಕ್ ಅಂದರೆ ನಾವು ಜಾಸ್ತಿ ಹಾಕ್ತಾರೆ ಕ್ವಾಂಟಿಟಿ ಅಂದ್ಕೊಂಡಿದ್ವಿ, ಬಟ್ ಇದು ರೈಸೇ ಜಾಸ್ತಿ ಇರೋದು. ಪೋರ್ಕ್ ಪೀಸಸ್ಸು ಒಂದು ಎರಡೋ ಮೂರೋ ಏನೋ ಇದೆ ಅಷ್ಟೇ ಅಲ್ಲಿ ಇಲ್ಲಿ ಒಳಗಡೆ. ಬಟ್ ಅದ್ಭುತವಾದ ಡಿಶ್ಶು, ಇಷ್ಟ ಆಯಿತು. ಸಿಂಗಾಪುರಿಯನ್ ಮತ್ತು ಇಂಡೋನೇಷ್ಯನ್ ಡಿಶ್ ಇದು. ಸೊ ನೋನ್ಯಾ ಡಂಪ್ಲಿಂಗು, ನೋನ್ಯಾ ಚಾಂಗ್ ಅಂತಾರೆ. ಸೊ ನೋನ್ಯಾ ಅಂದರೆ ಸೌತ್ ಈಸ್ಟ್ ಏಷ್ಯನ್ ವುಮೆನ್ ಅಂತೆ. ಸೊ ಆಂಟಿ ಮಾಡೋ ಡಂಪ್ಲಿಂಗ್ ಅಂತ ಅರ್ಥ. ನೆಕ್ಸ್ಟ್ ಡಿಶ್ಶು ಯಾಮ್ ಕೇಕ್. ಅದು ಫುಲ್ಲು ಹಲ್ವಾ ಥರ ಇದೆ ನೋಡೋದಕ್ಕೆ, ನೀಟಾಗಿ ಕಟ್ ಕಟ್ ಮಾಡಿಬಿಟ್ಟು ಅದಕ್ಕೊಂದು ಮೇಲೆ ಒಂದು ಸಾಸ್ ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋ, ಬಿಳಿ ಎಳ್ಳು ಎಲ್ಲ ಬೇಜಾನ್ ಹಾಕಿದ್ದಾರೆ. ಚೆನ್ನಾಗಿದೆ, ಲಾಸ್ಟಲ್ಲಿ ಎಳ್ಳು ಫ್ಲೇವರ್ ಬಂದಿದೆ, ಲಾಸ್ಟ್ ಎಂಡಲ್ಲಿ ಎಳ್ಳು ಸಿಕ್ತು. ಸೊ ಎಳ್ಳಿನ ಗಮ ಆಯ್ತು ನಂಗೆ ಬಾಯಲ್ಲಿಗ. ಡ್ರೈ ಪ್ರಾನ್ಸು ಒಳಗಡೆ ಇದೆ, ಸ್ವಲ್ಪ ಸ್ವಲ್ಪ ಸಿಗುತ್ತೆ. ಹೆಂಗಂದ್ರೆ ಇದು ಡ್ರೈ ಪ್ರಾನ್ಸ್ ಚಟ್ನಿ ಬರ್ತೀವಿ ಗೊತ್ತಾ, ಮಂಗಳೂರು ಕಡೆ ಮಾಡ್ತಾರಲ್ಲ ಸಿಗಿ, ಒಣ ಸಿಗಡಿ ಪುಟ್ಪಣಾಣಿದು ಆ ಥರ ಇಲ್ಲೆಲ್ಲ ಇದೆ ನೋಡಿ ಒಳಗಡೆ, ಇಲ್ಲಿ ಇದೆಲ್ಲ ಇದೆಯಲ್ಲ ಒಳಗಡೆ ಕಾಣಿಸುತ್ತೆ. ಬಟ್ ಜಾಸ್ತಿ ಸಿಗಲ್ಲ, ಸ್ವಲ್ಪ ಸ್ವಲ್ಪನೇ ಸಿಗೋದು. ಅದು ಸಿಕ್ಕಿದಾಗ ಅದು ಫ್ಲೇವರ್ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಇದು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು. ಫುಲ್ಲು ಮೆತ್ತಗಿರ್ತದೆ, ಫುಲ್ಲು ಮುಷಿ ಮುಷಿ ಅಕ್ಕಿ ಮುದ್ದೆ ಬೀಳ್ತದೆ ತಿಂತಿನ ಅಕ್ಕಿ ಮುದ್ದೆ. ಇದು ಸ್ಪೈಸಿ ಸಾಸೆ ಕೊಟ್ಟಿದ್ದಾರೆ ಇದಕ್ಕೂ. ಆ ಚಿಲ್ಲಿ ಇದು ಸಿಪ್ಪೆಗಳು ಸಿಕ್ಕಿದಾಗ ಖಾರ ಜಾಸ್ತಿ ಫೀಲ್ ಆಗ್ತದೆ. ಆಮೇಲೆ ಎಳ್ಳು, ಅವ್ನು ಹೇಳ್ದಂಗೆ ಲಾಸ್ಟಲ್ಲಿ ಎಳ್ಳು ತಿಂತೀವಲ್ಲ ಆ ಎಳ್ಳಿನ ಫ್ಲೇವರ್ ಥರ ಡಿಫ್ರೆಂಟ್ ಆಗಿದೆ. ನನಗೆ ಈ ಥರ ಪರ್ಸ್ನಲಾಗಿ ಈ ಥರ ಇದ್ರೆ ಇಷ್ಟ ಆಗಲ್ಲ, ಒಬ್ರೊಬ್ರಿಗೆ ಈ ಥರ ಇಷ್ಟ ಆಗುತ್ತೆ. ಮೆತ್ತೆ ನೀನು ತಿಂತೀಯ ಈ ಥರ ಮುದ್ದೆ ಥರ ಮೆಜಾರಿಟಿ ತಿಂದಾಗ ಅದು ಪ್ರಾನ್ದು ಬಂದು ಸ್ಮೆಲ್ಲು ಮಿಷನ್ ಇರ್ತಾರೆ ಬರುತ್ತಲ್ಲ, ಅದು ಒಂದೊಂದು ಕಡೆ ಸಿಗುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಬಿಡೋದಲ್ಲ ಅದು ಸಿಗೋಲ್ಲ, ಅದು ದೊಡ್ಡ ಚಂಗ್ ತೊಗೊಂಡೆ ಸಿಕ್ತು. ಹಾಂ, ಆ ಫ್ಲೇವರ್ ಸ್ವಲ್ಪ ಇಂಟೆನ್ಸಾಗಿ ಬರುತ್ತೆ. ಸಿಗಡಿ ತಿಂತಾ ಇದ್ದೀರ, ಒಣಸಿಗಡಿ ತಿಂತಾ ಇದ್ದೀರ ಅಂತ ನೀಟಾಗಿ ಗೊತ್ತಾಗುತ್ತೆ. ಸೊ ಆಮೇಲೆ ಯಾಮು, ಯಾಮ್ ಅಂದರೆ ಅದು ಗೆಣಸು, ಅದ್ರದ್ದೇನು ಫ್ಲೇವರ್ ಅಷ್ಟೊಂದು ಗೊತ್ತೇ ಆಗಲ್ಲ, ಅದನ್ನು ಯೂಸ್ ಮಾಡಿರ್ತಾರೆ. ಚೆನ್ನಾಗಿದೆ, ಇದು ಒಂದು ಇಲ್ಲಿನ ಡಿಶ್ಶು. ಸೊ ಇದೆರಡು ಸಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ, ಬಟ್ ಏನು ಅಷ್ಟೊಂದು
ಜಾಸ್ತಿ ತುಂಬ ಐಟಮ್ಸ್ ಇಲ್ಲ, ಇಲ್ಲೋ ಎರಡು ಐಟಮ್ ಅಲ್ಲೇ ಎರಡು ಸಿಗೋದಷ್ಟೇ, ಈ ಅಂಗಡಿನಲ್ಲಿ ಒಂದು ಐಟಮ್ ಸಿಗೋದು. ಅದಕ್ಕೋಸ್ಕರ ಎರಡೂ ಮಿಕ್ಸ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿದ್ವಿ. ಆ ಶಾಪ್ದು ಇದೆಲ್ಲ ತೋರಿಸಿರ್ತಾರೆ ಹರ್ಷ ವೀಡಿಯೋನ, ಬಂದಾಗ ಅವ್ರು ವಿಸಿಟ್ ಹಾಕಿ ಲೊಕೇಶನ್ ಕೂಡ ಕೊಟ್ಟಿರ್ತೀವಿ. ಈ ಸಾಸ್ ನನಗೆ ಇಷ್ಟ ಆಯಿತು, ಜಾಸ್ತಿ ಖಾರ ಇಲ್ಲ. ಬಟ್ ಒಂದು ಕಷ್ಟ ಏನಾಗೋದು ಅಂದರೆ ನಮಗೆ ಇಲ್ಲಿ ಕೈಯಲ್ಲಿ ತಿನ್ನೋಕ್ಕೂ ಆಗಲ್ಲ, ಇದರಲ್ಲಿ ತಿನ್ನಬೇಕು, ಖುಷಿ ಇದೆ ಅದಕ್ಕೆ. ಹಾಂ, ಇದರಲ್ಲಿ ತಿನ್ನಬೇಕು, ಇದ್ರಲ್ಲಿ ಜಾಸ್ತಿ ಹೊತ್ತಿಗೆ ಇಟ್ಕೊಂಡು ಮಾತಾಡೋಕ್ಕೂ ಆಗಲ್ಲ, ಬಿದ್ದು ಬಿದ್ದು ಹೋಗುತ್ತೆ. ಇಲ್ಲಿ ಫೋರ್ಕು ಸಿಕ್ಕಲ್ಲ ಅದಕ್ಕೆ ತಿನ್ಬಿಟ್ಟು ಆಮೇಲೆ ಸಿಕ್ಕಿದೆ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಒಂದು ಸಿಂಗಾಪೂರಿಯನ್ ಆಮೇಲೆ ಇಂಡೋನೇಷಿಯನ್ ಡಿಶಸ್ನ ಟ್ರೈ ಮಾಡಾಯಿತು. ಸೊ ಅದು ಇಂಡೋನೇಷ್ಯಲ್ಲೂ ಸಿಗುತ್ತೆ, ಸಿಂಗಾಪುರಲ್ಲೂ ಸಿಗುತ್ತೆ, ಮಲೇಷ್ಯಾದಲ್ಲೂ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಬಂದು ಸಟಾಯಿ ಸಾಕತ್ತು ಇಷ್ಟ ಆಯಿತು. ಅದು ಸ್ವೀಟ್ ಆಗಿರುತ್ತೆ, ಸ್ವೀಟ್ ಸಾಸ್ ಹಾಕಿರ್ತಾರೆ, ಜೊತೆಗೆ ಕಾಂಬಿನೇಷನ್ ಬಂದು ಪೀನಟ್ ಸಾಸು ಕೊಡ್ತಾರೆ. ಸೊ ಅದು ಕಡಲೆಕಾಯಿ ಫ್ಲೇವರು ಸಿಹಿ ಆಗಿರುತ್ತೆ. ಆಮೇಲೆ ಆ ಚಾರ್ಡ್ ಎಫೆಕ್ಟು ಆ ಸ್ಮೋಕಿ ಫ್ಲೇವರ್ ನನಗೆ ಸಿಗಲಿಲ್ಲ, ಬಟ್ ಸುತ್ತಿರೋ ಸ್ವಲ್ಪ ಕಾಣಿಸ್ತಾ ಇತ್ತು ಪೋರ್ಕಲ್ಲೆಲ್ಲೂ. ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಮೀಟು ಪೋರ್ಕು ಸಖತ್ತಾಗಿತ್ತು, ಚಿಕನು ಸಖತ್ತಾಗಿತ್ತು. ನಿಮಗೆ ಯಾವ್ದು ಇಷ್ಟ ಆಯಿತು ಹೇಳಿ? ನನಗೆ ಪೋರ್ಕ್ ಪೋರ್ಕು ನನ್ನ ಆ್ಯಕ್ಚುಲಿ ಸ್ವೀಟ್ ಜಾಸ್ತಿ ಇತ್ತು, ಚಿಕನ್ ಕಂಪೇರ್ ಮಾಡಿದೆ. ಸೊ ಸ್ವೀಟ್ ಫಿಂಗರ್ಸ್ ತಿನ್ನಿ. ಬಟ್ ಹೆಂಗದಾದ್ರೂ ಟೈಮ್ ಪಾಸ್ ಹೋದೆ. ಇಲ್ಲಿ ಹಿಂದೆ ಎಲ್ಲ ಅಂಕಲ್ಗಳು ಜ್ಯೂಸ್ಗಳು ಇಟ್ಕೊಂಡು ತಿನ್ಕೊಂಡು ಕುತ್ಕೊಂಡವ್ರೆ, ಆ ಜ್ಯೂಸ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರಂತೂ ಅದು ಎಷ್ಟು ಕಡ್ಡಿ ತಿಂತೀವೋ ಗೊತ್ತಾಗಲ್ಲ, ಹೋಗ್ತಾ ಇರುತ್ತೆ ನೀಟಾಗಿ. ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಕೊಡ್ತಾರಲ್ಲ, ಚಿಕ್ಕ ಚಿಕ್ಕ ಪೀಸಸ್ ಕೊಡ್ತಾರಲ್ಲ ನಮಗದೆಲ್ಲ ಅಷ್ಟಕ್ಕೆಲ್ಲ ಒಂದಕ್ಕೆಲ್ಲ ಸಾಲಲ್ಲ. ಸೊ ಜಾಸ್ತಿ ತಿನ್ನೋರು ಮಾಂಸ ನಾವೆಲ್ಲರೂ. ಸೊ ಅದಕ್ಕೋಸ್ಕರ ಜಾಸ್ತಿ ತಿಂತೀವಿ. ಚೆನ್ನಾಗಿತ್ತು, ಅದೇನು ನಮಗೆ ಒಂಥರ ರಬ್ಬರ್ ರಬ್ಬರ್ ಥರ ಇಲ್ಲ, ಮೀಟ್ ಸಾಕ ಸಾಫ್ಟ್ ಆಗಿತ್ತು. ಚಿಕನು ಅಷ್ಟೇ, ಪೋರ್ಕು ಅಷ್ಟೇ. ಅದು ಮಸ್ಟ್ ಟ್ರೈ ಬಂದಾಗ ಯಾವುದಾದ್ರು ಟ್ರೈ ಮಾಡೇ ಮಾಡಿ. ಅದಾದ್ಮೇಲೆ ಆ ಕಡೆ ಪಕ್ಕ ಸ್ಟಾಲಿಂದ ತರಿಸಿದ್ವ ಡಂಪ್ಲಿಂಗು, ಡಿಫ್ರೆಂಟ್ ಆಗಿತ್ತು ಬಟ್ ಇಷ್ಟ ಆಯಿತು. ಅವ್ನು ನೋಡಿದಾಗ ಒಂಥರ ಅನ್ಸುತ್ತಲ್ಲ ಇವೆಲ್ಲ ಹೆಂಗಿರುತ್ತೋ ಅವರು ಚೈನಾ ಡಿಶಸ್ಗಳು ನಮ್ಮ ಟೇಸ್ಟ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು, ಸ್ವಲ್ಪ ಸಿಹಿ, ಈ ಬೆಲ್ಲದ ಅನ್ನ ತಿನ್ನೋ ಥರ ಇತ್ತು. ಜೊತೆಗೆ ಸ್ಪೈಸಿ ಸಾಸ್ನ ಹಾಕ್ಸ್ಕೊಂಡಿದ್ವಿ. ಸ್ವೀಟ್ ಸಾಸ್ ಕೊಡ್ತಾರೆ, ನೀವು ಸ್ವೀಟ್ ಸಾಸ್ ಹಾಕ್ಕೊಂಡು ತಿನ್ಬೋದಂತೆ. ಸ್ಪೈಸಿ ತೊಗೊಂಡ್ರೆ ಬೆಸ್ಟು. ಆ ಖಾರ ಕೆಂಪುದು ತರಿ ತರಿಯಾಗಿ ರುಬ್ಬಿರೋದು, ಆ ಮೆಣಸಿನ್ಕಾಯಿ ಪೀಸಸ್ ಎಲ್ಲ ಸಿಗ್ತಾ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ, ಜಾಸ್ತಿ ಜಾಸ್ತಿ ಹಾಕ್ಕೊಂಡಿದ್ರೆ ಮಜಾ. ಅದು ಪೋರ್ಕು ಡಿಶ್, ಅದು ಕೋಸ್ಟಲ್ಲಿ ಕೊಡ್ತಾರೆ ಆ ಥರ ಸೇಮ್. ಆಮೇಲೆ ಆ ಪೋರ್ಕ್ ಪೀಸಸ್ಸು ಎರಡೋ ಮೂರೋ ಪೀಸ್, ಮೂರು ಪೀಸ್ ಏನು ಹಾಕಿರ್ತಾರೆ ಅಷ್ಟೇ, ಚಿಕ್ಕ ಚಿಕ್ಕದು ಜಾಸ್ತಿ ಇರೋಲ್ಲ ಮಾಂಸ. ಅದ್ರೂ ಸ್ಟಫ್ ಮಾಡಿ ಉಂಡೆ ಮಾಡಿ ಸ್ಟೀಮ್ ಮಾಡೋದು. ಇನ್ನೊಂದು ಏನಂದರೆ ಸುಟ್ಟಿರೋದು ಟೇಸ್ಟ್ ಬಂತು ನಿಮಗೆ ಲಾಸ್ಟ್ ಲಾಸ್ಟ್ ತಿಂತ ಅದರಲ್ಲಿ ಅನ್ನ ಸುಟ್ಟಿರೋದು. ಫಸ್ಟ್ ಅನ್ನ ಸುಟ್ಟಿದೆ ಗೊತ್ತಾ, ಅದು ಬಾಯ್ಲ್ಡ್ ಅನ್ಕೊಂಡಿದ್ದೆ ಬಟ್ ಸುಟ್ಟಿರೋ ಸುಟ್ಟಿರೋ ಥರ ಇದೆ. ಬಟ್ ಅಲ್ಲಿ ಲೇತ್ ಹಾಕಿದ್ದಾರೆ, ಸ್ಟೀಮ್ ಮಾಡಿರ್ತಾರೆ, ಪ್ಲಸ್ ಸುಡ್ತಾರೆ ಅನ್ಸುತ್ತೆ. ಆ ಸುಟ್ಟಿರೋ ಫ್ಲೇವರ್ ಬರುತ್ತೆ, ಜಾಸ್ತಿ ಜಾಸ್ತಿ ತಿಂತ ತಿಂತ ಆ ಫ್ಲೇವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಯಲ್ಲಿ. ಸುಟ್ಟಿರೋನೇ ಯಾರಿಗೆ ಇಷ್ಟ ಎಲ್ಲ ಗೊತ್ತಿಲ್ಲ, ನಮ್ಗೆ ತುಂಬ ಇಷ್ಟ. ಹಾಂ, ಅದೇ ಮುದ್ದೆ ಅನ್ನ ಫುಲ್ಲು ಮುದ್ದೆ ಥರ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಕೇಕು, ಏನದು ಯಾಮ್ ಕೇಕ್ ತೊಗೊಂಡಿದ್ವಿ, ಅದು ಅಷ್ಟೇ ಚೆನ್ನಾಗಿತ್ತು. ನನಗೆ ಅದೇ ಆ ಹಿಟ್ಟಲ್ಲಿ ಮಾಡಿರೋದು ಪದಾರ್ಥ ತಿನ್ನೋಕ್ಕೆ ಒಂಥರ ನನಗೆ ಇಷ್ಟ ಆಗಲ್ಲ ಪರ್ಸನಲಿ, ಬಟ್ ಟೇಸ್ಟ್ ವೈಸು ಚೆನ್ನಾಗೇ ಇತ್ತು. ಅದು ನಿಮಗೆ ಸೀ ಫುಡ್ ಫ್ಲೇವರ್ ಬರುತ್ತೆ, ಅದರಲ್ಲಿ ಪ್ರಾನ್ಸ್ ಹಾಕಿರ್ತಾರೆ, ದಪ್ಪ ದಪ್ಪ ಪೀಸ್ ಇರೋದನ್ನ ತೊಗೊಂಡ್ರೆ ಅದರಲ್ಲಿ ಜಾಸ್ತಿ ಸಿಗುತ್ತೆ. ಆಮೇಲೆ ಅದಕ್ಕೂ ಸಾಸು ಒಳ್ಳೆ ಕಾಂಬಿನೇಷನ್ ಇತ್ತು, ಮತ್ತು ಎಳ್ಳು ಹಾಕಿರೋದ್ರಿಂದ ಬಾಯಿ ಕೂಡ ಅಷ್ಟೊಂದೇನು ಚೆನ್ನಾಗಿರುತ್ತೆ ಫ್ಲೇವರ್ ಒಳ್ಳೆ. ಈಗ ಆಲ್ಬೈ ಎಲ್ಲ ಮಾಡ್ತಾರೆ ಗೊತ್ತಾ, ಜೆಲ್ಲಿ ಥರ ಒಂಥರ ಹಲ್ವಾ ಥರ ಇರುತ್ತಲ್ಲ ಮೆತ್ತಗೆ ಸ್ಮೂತಾಗಿ, ಆ ಥರ ಟೆಕ್ಸ್ಚರು ಸೇಮ್ ಅದೇ ಥರನೇ. ಬಟ್ ಆಲ್ಬೈ ಎಲ್ಲ ಇದು ಬೇರೆ ಬೈ, ನಾನ್ ವೆಜ್ ಸಿಂಗಾಪುರ್ ಬೈ, ಸಿಂಗಾಪುರ್ ಬೈ ಇದು. ಅವ್ರು ಹೇಳಿದ್ರು ಸಿಂಗಾಪುರ್ ಡಿಶ್ ಅಂತ ಹೇಳಿದ್ರು ಅದು ಅವರೆರಡೂ. ಸೊ ಇಲ್ಲಿ ಬಂದಾಗ ಇವೆರಡೂ ನೀವು ಪಟ ಪಟ ಅಂತ ಟ್ರೈ ಮಾಡ್ಬೋದು. ಲೊಕೇಶನ್ನ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಬಂದು ಒಂದ್ಸಲ ಟ್ರೈ ಮಾಡಿ. ನಾರ್ಮಲಾಗೆ ತಿಂತಾ ಇರ್ತೀವಿ ಎಕ್ಸ್ಪೆರಿಮೆಂಟ್ ಏನು ಅದು ಇದು ಎಲ್ಲ ತಿನ್ಕೊಂಡು, ಅಂದರೆ ಒಬ್ಬರು ಫುಲ್ ಫುಲ್ ತಿನ್ಬೇಡಿ ದಯವಿಟ್ಟು, ಮೂರು ನಾಲ್ಕು ಜನ ಬರ್ತಿರಲ್ಲ ಒಂದೇ ಒಂದು ತೊಗೊಂಡು ಎಲ್ಲರೂ ಹಂಚ್ಕೊಂಡು ತಿನ್ನಿ. ಆಮೇಲೆ ಹೊಟ್ಟೆ ಗಿಟ್ಟೆ ಕೆಟ್ಟೋದ್ರೆ ಯಾಕೆ ಬೇಕು ನಾವು ಅದಕ್ಕೆ ಎಲ್ಲ ಏನೇ ತಿಂದು ನಮ್ಮ ಇಂಡಿಯನ್ ಡಿಶ್ ಕಂಪೇರ್ ಮಾಡ್ಬೋದು, ಈ ಪಾರ್ಟ್ ಆ ಥರ ಇದೆ, ಓ ಇದು ಹಿಂಗಿದೆ. ಸೊ ಇದ್ರಲ್ಲಿ ಬಂದು ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ಅಷ್ಟೇ, ಎಲ್ಲ ಮಿಕ್ಸೇ ಇಲ್ಲಿ, ಎಲ್ಲ ಫ್ಯೂಷನ್ನೇ ಇಲ್ಲಿ ಎಲ್ಲ ಡಿಶಸ್. ಸಿಂಗಾಪೂರಿಯನ್ ಡಿಶಸ್ ಅಂತಾರೆ ಬಟ್ ಅದು ಫ್ಯೂಷನ್ನು, ಫ್ಯೂಷನ್ ಆಗಿರುತ್ತೆ, ಇಂಡೋನೇಷಿಯನ್ನು ಮಲೇಷಿಯನ್ನು ಎಲ್ಲ ಡಿಶಸ್ಸು ಮಿಕ್ಸ್ ಆಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಈ ಥರ. ಬಟ್ ನಮ್ಮ ಊಟ ಥರ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ, ನಮ್ಮ ಊಟ ಅಡ್ಜಸ್ಟ್ ಆಗಿರ್ತೀವಿ ನಾವು ಊಟದಾಗಿಂದ, ಈ ಊಟ ಎಲ್ಲ ಅಡ್ಜಸ್ಟ್ ಆಗಲ್ಲ ಸಡನ್ನಾಗೆ, ಸ್ವಲ್ಪ ಸ್ವಲ್ಪನೇ ತಿನ್ನಿ ಅಷ್ಟೇ. ಸೊ ಕೊನೆಯದಾಗಿ ವೀಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ ಮಸಾಲ, ಕರ್ನಾಟಕದ ಬ್ರ್ಯಾಂಡು ಎಲ್ಲ ಕಡೆ ಸಿಗುತ್ತೆ, ದೇಶದಾದ್ಯಂತ ಸಿಗುತ್ತೆ, ಪ್ರಪಂಚದಾದ್ಯಂತ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ನೀವು ನಿಮ್ಮ ನಮ್ಮ ಸೌತ್ ಇಂಡಿಯನ್ ಸ್ಟೈಲು ಫುಡ್ನ ನೀವು ಮನೇಲೆ ಮಾಡ್ಕೊಂಡು ತಿನ್ಬೋದು. ಬೇರೆ ದೇಶ ಇದ್ರೂ ಆನ್ಲೈನಲ್ಲಿ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ, ಸ್ಟೋರ್ಸ್ಗಳಲ್ಲಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಅವ್ರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಆಮೇಲೆ ಕೊನೆಯದಾಗಿ ಈ ಥರ ವೀಡಿಯೋಸ್ಗಳಿಗೋಸ್ಕರ ಅನ್ಬಾಕ್ಸ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಎಲ್ಲ ಕಡೆಯೂ ಇನ್ಸ್ಟಾಗ್ರಾಮಲ್ಲಿ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಮಸ್ಕಾರ.